ಮಹಿಳೆಯರಲ್ಲಿ ಸ್ತನಗಳಲ್ಲಿ ನೋವು ಕಂಡುಬರಲು ಏನು ಕಾರಣ? ಮಹಿಳೆಯರಲ್ಲಿ ಸ್ತನ ನೋವು ಕಾಣಿಸಿಕೊಳ್ಳುವುದು ಸಾಮಾನ್ಯ ಸಮಸ್ಯೆ. ಮಹಿಳೆಯರು ತಮ್ಮ ಮುಟ್ಟಿನ ಅವಧಿಗೆ 2-3 ದಿನಗಳ ಮೊದಲು ನೋವು ಅನುಭವಿಸುವುದು ಸಹಜ. ಇದು 5 ದಿನಗಳಿಗಿಂತ ಹೆಚ್ಚು ಕಾಲ ಉಳಿಯಬಹುದು. ಕೆಲವರಿಗೆ ಪೀರಿಯಡ್ಸ್ ಅಥವಾ ಮುಟ್ಟು ಪ್ರಾರಂಭವಾಗುವ ಮೊದಲು ಸ್ತನಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಆದರೆ ಈ ರೀತಿ ಸಡನ್ ಆಗಿ ಸಮಸ್ಯೆ ಕಂಡುಬಂದಾಗ ಮಹಿಳೆಯರು ಚಿಂತೆಗೆ ಒಳಗಾಗುತ್ತಾರೆ. ಆದರೆ ಈ ಬಗ್ಗೆ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಈ ಸಮಸ್ಯೆಯ ಬಗ್ಗೆ ಹೆಚ್ಚು ಆಲೋಚನೆ ಮಾಡದೆ ಯಾಕೆ ಈ ರೀತಿ ಸಮಸ್ಯೆ ಕಂಡು ಬರುತ್ತದೆ ಎಂಬ ಕಾರಣ ಮಹಿಳೆಯರು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಹಾಗಾದರೆ ಸ್ತನ ನೋವಿನ ಕಾರಣಗಳ ಬಗ್ಗೆ ನೋಡೋಣ ಬನ್ನಿ. 1. ಹಾರ್ಮೋನುಗಳ ಬದಲಾವಣೆಗಳು. ಹೌದು, ನೋವು ಸಾಮಾನ್ಯವಾಗಿ ದೇಹದಲ್ಲಿ ಹಾರ್ಮೋನುಗಳ ಬದಲಾವಣೆಯಿಂದ ಉಂಟಾಗುತ್ತದೆ. ಋತುಚಕ್ರ ಅಥವಾ ಋತುಬಂಧ ಸಂದರ್ಭದಲ್ಲಿ ಏರುಪೇರಾಗುವ ಹಾರ್ಮೋನುಗಳ ಕಾರಣದಿಂದ ಪ್ರಮುಖವಾಗಿ ಈ ನೋವು ಕಾಣಬಹುದು. 2. ಹುಡುಗಿ ವಯಸ್ಕಳಾದಾಗ. ಹೌದು, ಈ ಸಂದರ್ಭದಲ್ಲಿ ಬರುವ ನೋವು ಸಾಮಾನ್ಯ. ಹುಡುಗಿಯರು ಬೆಳೆಯುವ ವಯಸ್ಸಿನಲ್ಲಿ ಸ್ತನಗಳು ಸಹ ಗಾತ್ರ ಮತ್ತು ಆಕಾರ ಹೆಚ್ಚಿಕೊಳ್ಳುತ್ತವೆ. ತುಂಬಾ ಹುಡುಗಿಯರು ಈ ಸಂದರ್ಭದಲ್ಲಿ ಸ್ತನಗಳ ನೋವು ಜಾಸ್ತಿ ಇದೆ ಎಂದು ಹೇಳುತ್ತಾರೆ. ಆದರೆ ಇದರಿಂದ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. 3. ಗರ್ಭಾವಸ್ಥೆ. ಹೌದು, ಗರ್ಭಾವಸ್ಥೆ ಸಂದರ್ಭದಲ್ಲಿ ಮಹಿಳೆಯರ ದೇಹದಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗುತ್ತಿರುತ್ತವೆ. ತಾಯಂದಿರಿಗೆ ಹಾಲು ಕುಡಿಸುವ ಸಂದರ್ಭದಲ್ಲಿ ಕೂಡ ನೋವು ಕಾಣಿಸುವ ಸಾಧ್ಯತೆ ಇರುತ್ತದೆ. ಸ್ತನಗಳಲ್ಲಿ ಹಾಲು ಹೆಚ್ಚಾದಾಗ ಸ್ತನಗಳು ಬಿಗಿಯಾಗುತ್ತವೆ, ನೋವು ಬರಬಹುದು. ಇದನ್ನು ತಪ್ಪಿಸಲು ಮಗುವಿಗೆ ಪ್ರತಿ 2 ಗಂಟೆಗಳಿಗೊಮ್ಮೆ ಹಾಲು ಕುಡಿಸಬೇಕು. 4. ಟೈಟ್ ಬ್ರಾ ಧರಿಸುವುದರಿಂದ. ದಿನವಿಡೀ ಟೈಟ್ ಬ್ರಾ ಧರಿಸುವುದರಿಂದ ಈ ಸಮಸ್ಯೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ಆದ್ದರಿಂದ ನಿಮ್ಮ ಸ್ತನಗಳಿಗೆ ತಕ್ಕಂತೆ ಸರಿಯಾದ ರೀತಿಯ ಮತ್ತು ಸರಿಯಾದ ಗಾತ್ರದ ಬ್ರಾ ಧರಿಸಿ. 5. ಧೂಮಪಾನ ಹಾಗೂ ಮದ್ಯಪಾನ ಮಾಡುವ ಮಹಿಳೆಯರು. ಅಧಿಕ ಧೂಮಪಾನ ಮದ್ಯಪಾನ ಮಾಡುವ ಮಹಿಳೆಯರು ಈ ಸಮಸ್ಯೆಯಿಂದ ಬಳಲುತ್ತಾರೆ. ಇದು ತುಂಬಾ ಕೆಟ್ಟದಾಗಿರಬಹುದು, ಉಡುಗೆ ಧರಿಸಲು ಕೂಡ ಕಷ್ಟವಾಗಬಹುದು. ಈ ಪೈಕಿ ಸುಮಾರು 8% ಮಹಿಳೆಯರಲ್ಲಿ ನೋವು ತೀವ್ರವಾಗಿರುತ್ತದೆ ಮತ್ತು ಅವರ ಸಾಮಾನ್ಯ ಚಟುವಟಿಕೆಗಳಿಗೆ ಅಡ್ಡಿಯಾಗುತ್ತದೆ. ಸ್ತನ ನೋವು ಇದ್ದರೆ ಏನು ಮಾಡಬೇಕು? ಸಂಪೂರ್ಣ ಸ್ತನ ಪರೀಕ್ಷೆಯನ್ನು ಮಾಡಿ, ಒತ್ತಡವನ್ನು ಕಡಿಮೆ ಮಾಡಿ, ವಿಶ್ರಾಂತಿ ಪಡೆಯಿರಿ, ಪ್ರತಿನಿತ್ಯ ವ್ಯಾಯಾಮ ಮಾಡಿ, ದೈಹಿಕ ಚಟುವಟಿಕೆ ಇರಬೇಕು, ಹೆಚ್ಚುವರಿ ಉಪ್ಪು ಸಕ್ಕರೆ ಐಲಿ ಆಹಾರಗಳ ಸೇವನೆ ಕಡಿಮೆ ಮಾಡಿ. ಮಹಿಳೆಯರೇ, ದಯವಿಟ್ಟು ಗಮನಿಸಿ, ನೋವು ತುಂಬಾನೇ ಜಾಸ್ತಿ ಇದ್ದರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ, ವೈದ್ಯರನ್ನು ಪರಿಶೀಲಿಸಿ ಚಿಕಿತ್ಸೆ ಪಡೆಯಿರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.